ಇವತ್ತಿನ ಮೊದಲ ಬಿಗ್ ಬ್ರೇಕಿಂಗ್, ಕೆಸಿಬಿ ಸೂತ್ರ ಅದೇ ರೀತಿಯಾಗಿ ಆಪರೇಷನ್ ಟೂಸ್ ಆಯ್ತಾ ಅಂತ ಅತೃಪ್ತರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಗೋಕಾಕ್ ನ ಶಾಸಕರನ್ನ ವೇಣುಗೋಪಾಲ್ ಅವರೇ ಸ್ವತಃ ಸಂಪರ್ಕ ಮಾಡಿದ್ರ. ಇದೀಗ ಅತೃಪ್ತರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಯಾರೆಲ್ಲ ಅತೃಪ್ತರಿದ್ದಾರೆ ಅವರನ್ನ ಮನವೊಲಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಸ್ವತಃ ವೇಣುಗೋಪಾಲ್ ಅವರ ಜೊತೆ ಈಗ ದೂರವಾಣಿಯಲ್ಲಿ ಅವರು ಅತೃಪ್ತರ ಜೊತೆ ಚರ್ಚೆಯನ್ನ ನಡೆಸಿರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅತೃಪ್ತರ ಮನವೊಲಿಕೆಗೆ ಕಾಂಗ್ರೆಸ್ ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮಂತ್ರಿ ಸ್ಥಾನ ನೀಡೋದಾಗಿ ವೇಣುಗೋಪಾಲ್ ಈಗ ಅತೃಪ್ತರಿಗೆ ಅಭಯವನ್ನ ನೀಡಿದ್ದಾರೆ. ಕೆಸಿವಿ ಮನವೊಲಿಕೆಗೆ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಗ್ತಿದೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೂ ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಗೋಕಾಕ್ನ ಎಂಎಲ್ಎ. ಮಂತ್ರಿ ಸ್ಥಾನವನ್ನ ನೀಡೋದಾಗಿ ವೇಣುಗೋಪಾಲ್ ಇದೀಗ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ಪಾಸಿಟಿವ್ ಆದಂತ ಸಿಗ್ನಲ್ ಕೂಡ ಸಿಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಸಿದ್ದರಾಮಯ್ಯ ಸಲಹೆಯ ಮೇರೆಗೆ ಸ್ವತಃ ಉಸ್ತುವಾರಿ ಕೆಸಿವಿ ಅವರೇ ಮಾತನಾಡಿದ್ದಾರೆ. ಅದಕ್ಕೆ ಗೋಕಾಕ್ ಶಾಸಕರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಫೋನ್ ಮಾಡಿ ಮನವೊಲಿಸಲಿರುವ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಸಲಹೆಯ ಮೇರೆಗೆ ಕೆಸಿ ವೇಣುಗೋಪಾಲ್ ಗೋಕಾಕ್ನ ಆ ಶಾಸಕರ ಜೊತೆ ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಆಗಿದೆ. ಈಗ ಸಿದ್ದರಾಮಯ್ಯನವರು ಕೂಡ ಗೋಕಾಕ್ನ ಶಾಸಕರ ಜೊತೆ ಮಾತನಾಡಿ ನಿನಗೆ ಬೇಕಾದಂತ ಯಾವ ಪೋಸ್ಟ್ ಬೇಕೋ ಅದನ್ನ ನೀಡೋದಕ್ಕೆ ನಾವು ರೆಡಿ ಇದೀವಿ, ಮಂತ್ರಿ ಸ್ಥಾನದ ಒಂದು ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ. ಇಂದು ಗೋಕಾಕ್ ಶಾಸಕರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಲಿದ್ದಾರೆ, ಫೋನ್ ಮಾಡಿ ಮನವೊಲಿಸಲಿದ್ದಾರೆ ಅನ್ನೋದು ವಿಚಾರ. ಆ ಮೂಲಕ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯೇ ಈಗ ನೇರವಾಗಿ ಮಾತುಕತೆಯನ್ನ ನಡೆಸಿ ಅತೃಪ್ತರನ್ನ ಸಮಾಧಾನ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನೋದು ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಅತೃಪ್ತರನ್ನ ಕನ್ವಿನ್ಸ್ ಮಾಡೋದು ದೊಡ್ಡ ಚಾಲೆಂಜ್ ಇರೋದು ಕಾಂಗ್ರೆಸ್ ನ ಮುಂದೆ. ಯಾವ ರೀತಿಯಾಗಿ ಪ್ರಯತ್ನಗಳಾಗ್ತಿದೆ, ಯಾವ ಒಂದು ಹಂತಕ್ಕೂ ಹೋಗ್ಬೋದು ಅಂತ ಕನ್ವಿನ್ಸ್ ಮಾಡೋದ್ರಲ್ಲಿ? ಅವಿನಾಶ್, ಎಲ್ಲೋ ಒಂದು ಕಡೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ ಸರ್ಕಾರವನ್ನ ಉಳಿಸ್ಕೊಳ್ಳೇಬೇಕು ಅಂತಕ್ಕಂತ ಒಂದು ಶತಾಯಗತಾಯ ಪ್ರಯತ್ನವನ್ನ ದೋಸ್ತಿ ಪಕ್ಷಗಳು ಮಾಡ್ತಾ ಇವೆ, ದೋಸ್ತಿ ಮುಖಂಡರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಒಂದಿಟ್ಟಿನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚಿತವಾಗಿನೇ ಒಂದು ಸರ್ಕಾರವನ್ನ ಬೀಳಿಸಲೇಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ಬಿಜೆಪಿಯವರು ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಬಿಜೆಪಿ ಮುಖಂಡರು ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರನ್ನ ಮತ್ತು JDS ಶಾಸಕರನ್ನ ತಮ್ಮ ಒಂದು ಸೆಳೆತಕ್ಕೆ ಸೆಳೆಯುವಲ್ಲಿ, ತಮ್ಮ ಒಂದು ಗಾಳಕ್ಕೆ ಹಾಕುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಏನು 6ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಬಂದು ಬೀಡು ಬಿಟ್ಟಿದ್ದಾರೆ. ಇವತ್ತು ಮತ್ತೊಂದಿಷ್ಟು ಶಾಸಕರು ಬರ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ 14 ಜನ ಕಾಂಗ್ರೆಸ್ ಶಾಸಕರು, 2 JDS ಶಾಸಕರು ಮುಂಬೈಗೆ ಬರ್ತಾರೆ. ಮುಂಬೈನ ಒಂದು 3-4 ಹೋಟೆಲ್ಗಳಲ್ಲಿ ಈಗ ಆಲ್ರೆಡಿ ಅವ್ರಿಗೆ ರೂಮ್ ಬುಕ್ ಮಾಡಲಾಗಿದೆ. ಈಗ ತಂಗಿರ್ತಕ್ಕಂಥ ರೆನಾಯ್ಸನ್ಸ್ ಹೋಟೆಲಲ್ಲೂ ಕೂಡ 4 ಎಕ್ಸ್ಟ್ರಾ ರೂಮ್ ಅನ್ನು ಕೂಡ ಬುಕ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇದಕ್ಕೆ ಒಂದು ಪರ್ಯಾಯವಾಗಿ ಕಾಂಗ್ರೆಸ್ ಮುಖಂಡರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರನ್ನು ಬಿಟ್ಟು ಕೊಡಬಾರದು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಇದೀಗ ಅಖಾಡಕ್ಕೆ ರಂಗವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಖುದ್ದು ಏನು ಅತೃಪ್ತರ ಒಂದು ನಾಯಕ ಆಗಿರ್ತಕ್ಕಂಥ ಗೋಕಾಕ್ ಶಾಸಕರ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಅವರನ್ನ ಮನವೊಲಿಸತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಇದೇ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಮೇಶ್ ಜಾರಕಿಹೊಳಿಗೆ ಫೋನ್ ಮಾಡಿ ನಿನ್ನ ಷರತ್ತುಗಳೇನಿದೆ ಆ ಷರತ್ತುಗಳನ್ನು ಹೇಳು, ಆ ಷರತ್ತುಗಳನ್ನ ಪೂರೈಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವನ್ನ ಬೀಳಿಸೋದು ಬೇಡ, ಈ ಸರ್ಕಾರ ರಚನೆ ಹೈಕಮಾಂಡ್ ತೀರ್ಮಾನವಾಗಿದೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗೋಣ ಅಂತಕ್ಕಂಥ ಒಂದು ಮಾತು ಹೇಳೋದ್ರ ಮೂಲಕ ಸಮಾಧಾನ ಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಅವ್ರನ್ನ ದೂರವಾಣಿ ಮೂಲಕ ಇವತ್ತು ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಮಾತನಾಡ್ತಾರೆ ಅಂತಕ್ಕಂಥ ಮಾಹಿತಿ.
ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ ಅವಿನಾಶ್. ಶ್ರೀನಿವಾಸ್, ಈಗ ಒಂದ್ ವೇಳೆ ಈಗ ಮಂತ್ರಿ ಸ್ಥಾನವನ್ನು ನೀಡೋದಾದ್ರೆ ರಮೇಶ್ ಜಾರಕಿಹೊಳಿಗೆ, ಹಾಗಾದ್ರೆ ಈ ಹಿಂದೆ ಮೊನ್ನೆ ಸಂಪುಟ ಪುನರ್ರಚನೆ ಆದಾಗ ಅವ್ರನ್ನ ಕೈ ಬಿಡುವಂತ ಅವಶ್ಯಕತೆ ಏನಿತ್ತು ಅಂತ, ಸತೀಶ್ ಜಾರಕಿಹೊಳಿಗೆ ಕೊಡುವಂತ ನೆಸೆಸಿಟಿ ಏನಿತ್ತು ಅಂತ ಇಷ್ಟೆಲ್ಲ ರದ್ದಂತ ಬೇಕಿತ್ತ ಅನ್ನೋದು. ಅವಿನಾಶ್, ಈಗ ಮೊದಲ ಹಂತವಾಗಿ ಒಂದು ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮಾಡ್ತಿದ್ದಾರೆ ಅಂತ ಹೇಳಿ, ಅಂದ್ರೆ ಅವರ ಕುಟುಂಬದ ಸದಸ್ಯರಿಗೆ ಇವತ್ತು ರಮೇಶ್ ಜಾರಕಿಹೊಳಿ ಸಂಪರ್ಕಕ್ಕೆ ಸಿಗ್ತಿಲ್ಲ, ಗೋಕಾಕ್ ಶಾಸಕ ಸಂಪರ್ಕಕ್ಕೆ ಸಿಗ್ತಿಲ್ಲ, ಹೀಗಾಗಿ ಸಿದ್ದರಾಮಯ್ಯನವರ ಸಂಪರ್ಕಕ್ಕೆ ರಮೇಶ್ ಜಾರಕಿಹೊಳಿ ಸಿಗ್ತಾರಾ ಅಥವಾ ವೇಣುಗೋಪಾಲ್ ಅವರ ಸಂಪರ್ಕಕ್ಕೆ ರಮೇಶ್ ಜಾರಕಿಹೊಳಿ ಸಿಗ್ತಾರಾ? ಸಿಕ್ಕ ಆದ್ಮೇಲೆ ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕ್ತಾರ, ಆ ಷರತ್ತುಗಳನ್ನು ನಾವು ಪೂರೈಸಲಿಕ್ಕೆ ತಯಾರಿದೀವ ಅಂತಕ್ಕಂಥದ್ದು. ಅಂದ್ರೆ ಮೊದಲ ಹಂತವಾಗಿ ಮಾತುಕತೆಗೆ ಒಂದು ವೇದಿಕೆಯನ್ನ ಕಾಂಗ್ರೆಸ್ ಮುಖಂಡರು ಇಲ್ಲಿ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ವೇದಿಕೆಯಲ್ಲಿ ಏನಾದರೂ ಗೋಕಾಕ್ ಶಾಸಕ ರೆಡಿ ಆಗಿದ್ದಾದಲ್ಲಿ ಅವರ ಷರತ್ತುಗಳೇನು, ಅವರ ಹಿಂದಿರ್ತಕ್ಕಂಥ ಬೆಂಬಲಿಗರ ಷರತ್ತುಗಳೇನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಅವರು ಮನವೊಲಿಸ್ತಕ್ಕಂಥ ಕೆಲಸ, ನಿಮ್ಮ ಕುಟುಂಬದ ನಿಮ್ಮ ಸಹೋದರ ಸತೀಶ್ ಜಾರಕಿಹೊಳಿಗೆ ನಾವೀಗ ಸಚಿವ ಸ್ಥಾನವನ್ನು ಕೊಟ್ಟಿದ್ದೇವೆ, ನಿನ್ನ ಸಮಸ್ಯೆ ಏನು? ಅಂದ್ರೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಇನ್ನಷ್ಟು ಮಾತಾಡ್ತೀನಿ, ಈಗ ಮೌನ ಬ್ರೇಕಿಂಗ್ ಬರ್ತಾ ಇದೆ. ಒಬ್ಬೊಬ್ಬರೇ ಈಗ ವಾಪಸ್ ಬರ್ತಿದ್ದಾರೆ ಶಾಸಕರು ಅನ್ನೋದು ವಿಚಾರ, ಬಿಜೆಪಿಯ ಆಪರೇಷನ್ ಗೆ ಬಿಗ್ ಶಾಕ್. ಈಗ ನ್ಯೂಸ್ 18 ಕನ್ನಡದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇರೋದು, ಒಬ್ಬೊಬ್ಬರೇ ಶಾಸಕರು ಇದೀಗ ವಾಪಸ್ ಬರುವಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅನ್ನೋದು. ಆ ಮೂಲಕ ಬಿಜೆಪಿಯ ಆಪರೇಷನ್ ಈಗ ಫೇಲ್ಯೂರ್ ಆಗುತ್ತ, ಮಸ್ಕಿಯತ್ತ ಹೊರಟಿದಾರಂತೆ ಪ್ರತಾಪ್ ಗೌಡ ಪಾಟೀಲ್. ಆ ಮೂಲಕ ಮುಂಬೈನಿಂದ ಒಬ್ಬೊಬ್ಬರೇ ಶಾಸಕರು ಈಗ ಕರ್ನಾಟಕದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ಇನ್ಸೈಡ್ ಸ್ಟೋರಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆ ಮೂಲಕ ಬಿಜೆಪಿಯ ಆಪರೇಷನ್ ಈ ಬಾರಿ ತುಸ್ತಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇಂದು ಮುಂಚಾನೆಯೇ ಮಸ್ಕಿಯತ್ತ ಹೊರಟಿದಾರಂತೆ ಪ್ರತಾಪ್ ಗೌಡ ಪಾಟೀಲ್, ನಿನ್ನೆ ಕೊಲ್ಲಾಪುರಕ್ಕೆ ಅವರು ತೆರಳಿದ್ರು. ಇವತ್ತು ಒಬ್ಬೊಬ್ಬರೇ ಅತೃಪ್ತ ಶಾಸಕರು ಈಗ ವಾಪಸ್ ಕರ್ನಾಟಕದತ್ತ ಈಗ ತಮ್ಮ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ಅನ್ನೋದು ವಿಚಾರ. ಆ ಮೂಲಕ ಈಗ ಕಮಲ ಬಾಡುತ್ತಿದೆಯಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಕೈ ಮೇಲಾಗುತ್ತಾ ಕಮಲ ಬಾಡುತ್ತಾ ಅನ್ನೋದು ಪ್ರಶ್ನೆ. ಪ್ರತಾಪ್ ಗೌಡರನ್ನ ಈಗ ಆಲ್ರೆಡಿ ಬಿಜೆಪಿ ಸಂಪರ್ಕಿಸಿತ್ತು, ಆದ್ರೆ ಆ ಒಂದು ಸಂಪರ್ಕದಲ್ಲಿ ಅಥವಾ ಆ ಒಂದು ಪ್ರಯತ್ನ ಈಗ ವಿಫಲವಾಯ್ತಾ ಅನ್ನೋದು ಪ್ರಶ್ನೆ. ಈಗ ಮುಂಜಾನೆಯೇ ಪ್ರತಾಪ್ ಗೌಡ ಪಾಟೀಲ್ ವಾಪಸ್ ಮಸ್ಕಿಯತ್ತ ಬರ್ತಿದ್ದಾರೆ ಅಂತ, ಅವರ ಜೊತೆಗೆ ಇನ್ನಷ್ಟು ಅತೃಪ್ತ ಶಾಸಕರು ವಾಪಸ್ ಬರುವಂತ ನಿರೀಕ್ಷೆ ಇದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಮತ್ತೆ ಬಿಜೆಪಿ ಕಳೆದ ಬಾರಿ ಯಾವ ರೀತಿಯಾಗಿ ಆಪರೇಷನ್ ಫೇಲ್ಯೂರ್ ಆಗಿತ್ತೋ ಅದೇ ರೀತಿಯಾಗಿ ಮತ್ತೊಮ್ಮೆ ಈ ಪ್ರಯತ್ನದಲ್ಲಿ ವಿಫಲವಾಗುತ್ತಾ ಅನ್ನೋದು ಪ್ರಶ್ನೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಮಸ್ಕಿಗೆ ಪ್ರತಾಪ್ ಗೌಡ ಪಾಟೀಲ್ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಆ ಮೂಲಕ ಬಿಜೆಪಿಯ ಸಂಪರ್ಕದ ಬೆನ್ನಲ್ಲೇ ಕಾಂಗ್ರೆಸ್ ಕನ್ವಿನ್ಸ್ ಮಾಡುವಂತ ಕೆಲಸ ಕೇಳಿದಿತ್ತು. ಅದರಲ್ಲಿ ಈಗ ಕೈ ಕ್ಯಾಂಪ್ ವಿನ್ ಆಯ್ತಾ, ಬಿಜೆಪಿಯ ಕಮಲ ಬಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬರೇ ಅತೃಪ್ತ ಶಾಸಕರು ಈಗ ವಾಪಸ್ ಕರ್ನಾಟಕದತ್ತ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ಅನ್ನೋ ವಿಚಾರ. ಹಾಗಾದ್ರೆ ಬಿಜೆಪಿಯ ಪ್ರಯತ್ನಗಳು ಈ ಬಾರಿಯೂ ಕೂಡ ವಿಫಲವಾಯ್ತಾ, ಕಾಂಗ್ರೆಸ್ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಲೆಕ್ಕಾಚಾರಗಳನ್ನ ಉಲ್ಟಾ ಪಲ್ಟಾ ಮಾಡ್ತಾ